ನಮಗೆ ಕೋಡ್ 19 ಅಂತ ಹೇಳಿ ಹೇಳಿ ಅವರು ತಕೊಂಡಿದ್ರು ಸರ್ ಇವಾಗ ನಮಗೆ ರಿಲೀವ್ ಮಾಡ್ತಾ ಇದ್ದಾರೆ ರಿಲೀವ್ ಅಂತ ಲೆಟರ್ನು ಕೊಟ್ಟಿಲ್ಲ ಬಟ್ ನೀವು ಅಧಿಕೃತವಾಗಿ ಸೈನ್ ಮಾಡಬೇಡಿ ಡ್ಯೂಟಿ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಸರ್ ನಾವು ಕೋವಿಡ್ದ ಎಷ್ಟೋ ಜನ ಪ್ರಾಣ ಉಳಿಸಿವಿ ನಾವು ಪಾಸಿಟಿವ್ ಆದ್ರೂ ಬಂದು ಮಾಡಿವಿ ಸರ್ ಒಂದು ವೇಳೆ ನಾವೇ ಡೆತ್ ಆದ್ರೆ ನಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಏನು ಕೊಡ್ತೀರಿ ಸರ್ ಇವರು ನಾವು ದುಡಿಲಕ್ಕೆ ಇರ್ಲಕ್ಕಾಗಿರೋ ಅವ್ರು ನಮಗೇನು ಇದು ಮಾಡ್ತಾ ಇಲ್ಲ ಸರ್ ನಮ್ಮ ಡ್ಯೂಟಿ ಕಂಟಿನ್ಯೂ ಮಾಡಬೇಕು ಏನೇ ಆಗಲಿ ನಾವು ಎಲ್ಲಿವರೆಗೂ ಹೋರಾಟ ಮಾಡ್ತೀವಿ ಬಟ್ ಡ್ಯೂಟಿ ಕಂಟಿನ್ಯೂ ಮಾಡ್ಬೇಕು ಸರ್ ಅವ್ರು ನಮಗೆ ನಿಮ್ಮ ಬ್ಯಾಚ್ ಎಷ್ಟು ಇದೆ ರೀ ಟೋಟಲ್ ಸರ್ ನಮ್ಮ 21 ಮೆಂಬರ್ ಸರ್ ಮತ್ತೇನಿಲ್ಲ ನಾವು ಯಾಕಂದ್ರೆ ಭಾಳ ಕಷ್ಟ ಟೈಮಿನಾಗ ಬಂದಿದ್ದೇವೆ ಕಷ್ಟ ಟೈಮಿನಾಗ ಡ್ಯೂಟಿ ಮಾಡಿದ್ದೇವೆ ನಾವು ಒಬ್ಬೊಬ್ಬರು ಡ್ಯೂಟಿ ಮಾಡಿದ್ದೇವೆ ನಾವು ನೈಟ್ ಡ್ಯೂಟಿದಾಗ 30-40 ಪೇಷಂಟ್ ಇದ್ರು ಭೀ ಒಬ್ಬೊಬ್ಬರು ಹ್ಯಾಂಡಲ್ ಮಾಡಿದ್ದೇವೆ ಆ ಅಟೆಂಡರ್ ನಮಗೆ ಹೊಡಿಲಕ್ಕ ಸದನಕ ಬಂದರು ಬಟ್ ನಾವು ಕೇರ್ ಮಾಡಿಲ್ಲ ಅವ್ರನ್ನ ಅಟೆಂಡರ್ ಅಂದ್ರೆ ಒಂದು ದೇವ್ರ ಥರ ತಿಳ್ಕೊಂಡು ನಾವು ಕೆಲಸ ಮಾಡಿದೆವು ಪೇಷಂಟ್ ಅಂದ್ರೆ ಒಂದು ನಮ್ಮ ದೇವ್ರ ಥರ ತಿಳ್ಕೊಂಡು ನಾವು ಕೆಲಸ ಮಾಡಿದೆವು ದಯವಿಟ್ಟು ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ನಮ್ಗೆ ಕಂಟಿನ್ಯೂ ಡ್ಯೂಟಿ ತಗೊಂಡ್ರೆ ಅಷ್ಟೇ ಸಾಕು ನಿಮ್ಮ ಟೋಟಲ್ ಬ್ಯಾಚ್ ಎಷ್ಟು ಅದ ರೀ ನಾವು 21 ಮೆಂಬರ್ಸ್ ಇದ್ದೀವಿ ಎಷ್ಟು ವರ್ಷ ಮಾಡಿದ್ರಿ ನೀವು ಅಲ್ಲಿ ಡ್ಯೂಟಿ 2 ವರ್ಷ ಮಾಡಿದ್ರಿ ಡಿಸಿ ಸಾಬ್ರೆ ತಕೊಂಡಿದ್ರಾ ನಾವು ಡಿಸಿ ಟ್ರೋಲ್ ಇಂದ ಬಂದಿರಿ ಪೋಸ್ಟ್ ಬಿಟ್ ಪೋಸ್ಟ್ ಕರ್ದಿರು ಪೋಸ್ಟ್ ಮುಖಾಂತರ ಹಾಕಿದೆವು ನಾವು ವಿವಿಧ ಹುದ್ದೆಗಳಿಗಾಗಿ ಅಂತ ಹೇಳಿ ಪೋಸ್ಟ್ ಬಿಟ್ಟಿರು ಪೋಸ್ಟ್ ಹಾಕಿದೆವು ಕೋವಿಡ್ ಅಂತ ಹೇಳಿ ನಮಗೆ ಅದರೊಳಗೆ ಮೆನ್ಷನ್ ಇದ್ದಿಲ್ಲ ಆರ್ಡರ್ ಕಪ್ಪಿದ ಮೆನ್ಷನ್ ಮಾಡ್ಯಾರ ಇವಾಗ 6 ಮಂತ್ ಆದ್ಮೇಲೆ ತೆಗಿತೀವಿ ಅಂತ ಹೇಳ್ಯಾರ ಬಟ್ 6 ಮಂತ್ ಆದ್ರೂ ಭೀ 1.5 ವರ್ಷ ಆಯ್ತು ಈಗ 1.5 ವರ್ಷ ಆದ್ರೂ ಭೀ ಇವಾಗ ಏನೂ ಅಂದಿಲ್ಲ ನಮಗೆ ಏನೋ ಒಂದು ಲೆಟರ್ ಸದನಕ್ಕೆ ಕೊಟ್ಟಿಲ್ಲ ಆದರೂ ನಮಗೆ ತೆಗೆದು ಹಾಕ್ತೀವಿ ಅಂಥೇಳಿ ಹಾಸ್ಪಿಟಲಿಗೆ ಹೋದರು ಇನ್ಸಲ್ಟ್ ಮಾಡಿ ಕಳ್ಸ್ಯಾರ ರೀ ಮತ್ತು 20,000 ಸ್ಯಾಲ್ರಿ ಅಂಥೇಳಿ 8,000 ಕಟ್ ಮಾಡ್ಕೊಂಡಾರಿ 12,000 ಸ್ಯಾಲ್ರಿ ಹಾಕ್ಯಾರ ಅಂದ್ರೆ ನಾವು ಕಟ್ ಮಾಡ್ಕೊಳತ್ತಿನ ಸಲುವಾಗಿ ಕಂಟಿನ್ಯೂ ಹಿಂಗೆ ತಗೋತಾರೆ ಅಂತೇಳಿ ನಾವು ಅದ್ರ ಬಗ್ಗೆ ಯಾರೂ ಮಾತಾಡಿಲ್ಲ ರೀ ಪಿ ಎಫ್ ESI GST 3,000 ಕಟ್ ಮಾಡ್ಕೊಂಡ್ರಿ ಸರ್ ಬಟ್ ಅದ್ರ ಬಗ್ಗೆ ನಾವು ಏನೂ ಮಾತಾಡಿಲ್ಲ ಸರ್ ನಾವು ಹಿಂಗೆ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಏನು ಮಾತಾಡಿಲ್ಲ ಸರ್ ಈ ನಡು ಮಂತ್ರ ನಮಗೆ ತೆಗ್ದು ಹಾಕ್ರೆ ನಾವು ಎಕಡೆ ಅಂತ ಹೋಗ್ಬೇಕು ಸರ್ ಪ್ರೆಗ್ನೆಂಟ್ ಇದ್ದೀನವ್ರು ಇದ್ದೀವಿ ಸರ್ ನಾವು ಈಗ ಮುಂದೆ ನೀವು ಹಿಂಗೆ ವರ್ಸ್ಬೇಕಂತ ಕೇಳ್ಕೊಳ್ಳಿ ನಾವು ಕಂಟಿನ್ಯೂ ಮಾಡ್ಬೇಕು ಸರ್ ದಯವಿಟ್ಟು ಕಂಟಿನ್ಯೂ ಮಾಡ್ಬೇಕು ನಮಗೆ ಅಷ್ಟೇ ಸರ್ ನಾವು ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಿಂದ ನಾವು ಶೋಷಕರು ಮತ್ತು ಶೋಷಕಿಯರು ಇವತ್ತಿನ ದಿವಸನೂ ಒಂದು ರ್ಯಾಲಿ ಮುಖಾಂತರವಾಗಿ ಡಿ ಸಿ ಮೇಡಮ್ ಅವರಿಗೆ ಕೊಟ್ಟಿದ್ದೇವೆ ಯಾವಾಗೋಸ್ಕರ ಅಂದರೆ ನಮಗೆ ಕೋವಿಡ್ ಅನೌನ್ಸ್ಮೆಂಟ್ ಕೂಡ ಬಂದಿಲ್ಲ ಮತ್ತು ಯಾವುದೂ ಅಧಿಕೃತವಾಗಿ ನಮಗೆ ಯಾವುದೂ ಸ್ಪಂದಿಸ್ತಾ ಇಲ್ಲ ಡಿ ಸಿ ಸಾಬ್ರು ಕೂಡ ಮತ್ತು ಅದೇ ರೀತಿ ಅಂತ ಹೇಳಬೇಕಂದ್ರೆ ನಾವು ಮುಂಚೆನೂ ಮೇಡಮ್ ಕೊಟ್ಟಿದ್ದೀವಿ ಒಂದು 2 ದಿವಸ ಮುಂಚೆನೂ ಡಿ ಸಿ ಸಾಬ್ರಿಗೆ ಬಂದು ಕೊಟ್ಟಿದ್ದೀವಿ ಅವ್ರು ಏನೂ ಅದಕ್ಕೆ ಸ್ಪಂದಿಸ್ತಾನೇ ಇಲ್ಲ ನಮಗೆ ಪ್ರತಿಕೃತವೇ ಕೊಡ್ತಾಯಿಲ್ಲ ಮತ್ತು ಇನ್ನೊಂದು ಮಾತು ಹೇಳಬೇಕಂದ್ರೆ ನಮಗೆ ಯಾವುದು ಹಾಜರಿ ಪುಸ್ತಕದಲ್ಲಿ ನಮಗೆ ಸೈನ್ ಮಾಡೋಕೆ ಕೊಡ್ತಾಯಿಲ್ಲ ಬರೀ ಡೈರೆಕ್ಟರ್ ಅವ್ರಿಗೆ ಕೇಳಿದ್ರೆ ಅವ್ರು ಬರೀ ಒಂದೇ ಮಾತು ಓವರಲ್ ಆಗಿ ಹೇಳ್ತಾ ಇದ್ದಾರೆ ಏನಂದರೆ ನೀವು ನಿಮ್ಮನ್ನು ತೆಗೆದು ಬಿಟ್ಟಿದ್ದೀವಿ ವಜಾ ಮಾಡಲಾಗಿದೆ ನೀವು ಇವತ್ತಿನ ದಿವಸ ಬರಬಾರ್ದು ನಾಳೆಯಿಂದ ಬರಬಾರ್ದು ಅಂತ ಬರೀ ಅದು ಅಷ್ಟೇ ಹೇಳ್ತಾ ಇದ್ದಾರೆ ನಾವು ಮತ್ತು ಅದೇ ರೀತಿ ಇವತ್ತು ಕೇಳಿದರೆ ಅವ್ರು ಏನಂತಾರೆ ಸಿಗ್ನೇಚರ್ ಮಾಡ್ಬೋದು ಅದು ಎರಡು ಪೇಪರಲ್ಲಿ ಮಾಡ್ಬೋದು ಅಷ್ಟೇ ಬಟ್ ಆದರೆ ರಿಜಿಸ್ಟರ್ಡ್ ಬುಕ್ನಲ್ಲಿ ಮಾಡ್ತಾ ಕೊಡ್ತಾ ಇಲ್ಲ ಸೊ ಆದ ಕಾರಣ ನಮ್ಮ ಬೇಡಿಕೆ ಏನಂದರೆ ನಾವು ಕಂಟಿನ್ಯೂಸ್ಲಿ ಮಾಡ್ಕೋಬೇಕು ಒಂದು ಮತ್ತು ಅದೇ ರೀತಿಯಾಗಿ ನಮಗೆ ಕೋವಿಡ್ ಅನೌನ್ಸ್ಮೆಂಟ್ ಕೂಡ ಒಂದು ಬರಬೇಕು ಅಷ್ಟೇ ನಾನು ಮಾತು ಮುಗಿಸ್ತೇನೆ ಜೈ ಜಯ ಕರ್ನಾಟಕ ಬೇಕೇ ಬೇಕು.